얼굴을 넘기잖아. ಮುಖ್ಯವಾಗಿ ಮಕ್ಕಳ ನಿಮ್ಗಳು ನೋಡಿ ಬಹಳ ಖುಷಿ ಆಗ್ತಿದೆ. ನಾನು ನಿಂತರೆ ತೆಗಿತಾರೆ, ಯಾವ್ದಾದ್ರು ಫಂಕ್ಷನ್ ಇರಲಿ ಅಂತಾನೆ ಕಾಯ್ತಾ ಇದ್ದೆ. ಒಂದು ಎರಡು ಆರಾಮಾಗಿ ಕೂತ್ಕೋಬೇಕು ಅಂತ. ಬಟ್ ಜಾಸ್ತಿ ಭಾಷಣ ಮಾಡಿದ್ರೆ ಬೈಕೋತಾ ಇದ್ದೆ, ನನಗೆ ಗೊತ್ತು ನೀವು ಹಂಗೆ ಮಾಡ್ತೀರ. ಈಗ ನಾನು ಜಾಸ್ತಿ ಭಾಷಣ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕೆ. ಮಕ್ಕಳಂದ್ರೆ ನನಗೆ ಇಷ್ಟ, ಅದರಲ್ಲಿ ಎಲ್ಲ ಮಕ್ಕಳು ಸೇರಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಕೇಳಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತು, ಬಹಳ ಸಂತೋಷ ಆಯ್ತು. ಭಾಮ ಆದಿತ್ಯವರು ನನ್ನ ಬಂದು ಕೇಳ್ಕೊಂಡ್ರು, ಅವ್ರು ಬಂದು ಈ ಥರದ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂತ ಕೇಳಿದ ತಕ್ಷಣ ನಾನು ಆಗ್ಲೇ ಹೇಳಿದೆ 100% ಬರ್ತೀನಿ ಅಂತ. ಯಾಕಂದ್ರೆ ನನಗೆ ಯಾವಾಗ್ಲೂ ಈ ತರದ ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳಿಗೆ ಎಜುಕೇಟ್ ಮಾಡಬೇಕು ಅನ್ನೋ ನನ್ನ ಆಸೆ. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಹೇಳಿ ಮಾಡಿಸೋದಲ್ಲ, ತಾನಾಗೆ ಬರೋಂಗೆ ನಾವು ಮಾಡಬೇಕು. ಸೊ ಅದು ಯಾವಾಗ ಬರುತ್ತೆ ಅಂದ್ರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಾಗ ತಾನಾಗೆ ಬರುತ್ತೆ. ಸ್ಕೂಲಲ್ಲಿ ನನಗೆ ಯಾವಾಗ್ಲೂ ಅನ್ಸೋದು ಏನಂದ್ರೆ ಓದಿದ್ರ ಜೊತೆಗೆ ಕೆಲವು ಕ್ವಾಲಿಟೀಸ್ಗಳು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಎಜುಕೇಷನ್ ಸಿಗದೇ ಇರುವಂತ ವಿಷಯಗಳು ಬದುಕು ಕಲಿಸುತ್ತೆ. ಆ ವಿಷಯಗಳನ್ನ ಸ್ಕೂಲಲ್ಲಿ ಇನ್ಕಾರ್ಪೊರೇಟ್ ಮಾಡಿಬಿಟ್ರೆ ಇನ್ನೂ ಒಳ್ಳೇದಾಗ್ಬೋದು. ನೀವುಗಳೇ ಗಲಾಟಿ ಮಾಡ್ಬಿಡಿ, ಸರಿ ಇಲ್ಲ. ಸೊ ಸ್ಕೂಲ್ ಹಲೋ ಬದುಕು ತುಂಬಾ ಕಲಿಸುತ್ತೆ. ಆ ಬದುಕಿಗೆ ನಾವೆಲ್ಲ ರೆಡಿ ಆಗಬೇಕು ಅಂದ್ರೆ ಸ್ಪೆಷಲಿ ಮಕ್ಕಳು ರೆಡಿ ಆಗ್ಬೇಕಂದ್ರೆ ನಾನು ಟೀಚರ್ಸ್ ಅಲ್ಲಿ ತಂದೆ ತಾಯಿ ಕೇಳ್ಕೊಳ್ಳೋಕೆ ಬಂದೇನೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ಸ್ಕೂಲ್ ಅಲ್ಲಿ ಕಲಿತಾ ಇದ್ರೆ ಅಂತ ಬಿಟ್ಬಿಡೋದಲ್ಲ, ಅಥವಾ ಟೀಚರ್ಸ್ ಸಿಲೆಬಸ್ ಅಲ್ಲಿ ಇರೋದಲ್ಲ. ಸಣ್ಣ ಸಣ್ಣ ವಿಷಯಗಳು ಲೈಫ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ನಾನು ನೋಟಿಸ್ ಮಾಡಿದ್ದೀನಿ, ಅದು ಒಬ್ರಿಗೊಬ್ರು ಗೌರವಿಸೋದು, ಅಂದ್ರೆ ಇನ್ನೊಬ್ರು ಟ್ಯಾಲೆಂಟ್ ನ ಗುರುತಿಸೋದು, ಇನ್ನೊಬ್ರು ಗೌರವಿಸೋದು, ಮ್ಯೂಚುವಲ್ ರೆಸ್ಪೆಕ್ಟ್ ಇದೆಯಲ್ಲ, ಅದು ಆ ವಿಷಯಗಳು ಬಹಳ ಮುಖ್ಯ ಆಗುತ್ತೆ. ಬರ್ತಾ ಬರ್ತಾ ಮಕ್ಕಳು ಕಾಂಪಿಟೇಷನ್ ಮಾಡ್ತಾ ಇರುತ್ತೆ. ಬಟ್ ಎಲ್ಲಿ ಕಾಂಪಿಟೇಷನ್ ಬರಬೇಕಂದ್ರೆ ಇನ್ನೊಬ್ರು ಟ್ಯಾಲೆಂಟ್ ನ ಗೌರವಿಸೋದು ಕಲಿಸ್ಬೇಕು, ಅದ್ರ ಜೊತೆಗೆ ಅವರಿಗಿಂತ ನಾನು ಬೆಟರ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಲಿಸ್ಬೇಕು. ಇನ್ನೊಬ್ಬರನ್ನ ಗೌರವಿಸೋಣ, ಬಟ್ ಅವ್ರಿಗಿಂತ ನಾ ಸ್ವಲ್ಪ ಚೆನ್ನಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೋಣ. ಮಕ್ಕಳಲ್ಲಿ ಇನ್ನೊಂದು ಹೇಳೋದು, ಯಾವುದೇ ಕಾರಣಕ್ಕೂ ಯಾವುದೇ ಕಾಂಪ್ಲೆಕ್ಸ್ ಬೆಳೆಸ್ಕೋಬೇಡಿ, ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ಗಳು. ಯಾರೋ ಏನೋ ಚೆನ್ನಾಗಿದೆ ಲೈಫಲ್ಲಿ, ಅಥವಾ ಯಾರೋ ಇನ್ನೊಂದಿದೆ, ಈ ಲುಕ್ಸ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಚಿಕ್ಕ ಕಥೆ ಹೇಳ್ತೀನಿ ನಾನು ನಿಮ್ಗೆ, ಕೇಳಿಸ್ತಾ ಇರೋದು ಒಂದು ಸಣ್ಣ ಕಥೆ ಹೇಳ್ತೀನಿ. ಈ ಬಲೂನ್ಸ್ ಮಾಡ್ತಿರ್ತಾರೆ ಗೊತ್ತಲ್ವಾ, ಒಂದ್ಸಲ ಒಂದು ಬಲೂನ್ ಯಾರೋ ಮಾಡ್ತಾ ಇದ್ರಂತೆ. ಆ ಒಂದು ಚಿಕ್ಕ ಮಗು ಹೋಯ್ತಂತೆ. ಆ ಮಗು ಅವತ್ತ ಎಲ್ಲ ರೆಡ್ ಕಲರ್ ಬಲೂನ್ಸ್ ಇತ್ತಂತೆ. ಆ ಬಲೂನ್ಸ್ ತಗೋಬೇಕು ಅಂತ ಆಸೆ ಪಟ್ಟು ಎಲ್ಲಿಂದಲೂ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರೋಸಲ್ಲಿ ಎಲ್ಲ ಸೇಲ್ ಆಗ್ಬಿಟ್ಟಿತ್ತಂತೆ. ಆ ಮಗು ಹೋಗಿ ಕೇಳಿದಂತೆ, ಆ ಮಗು ಅಂಗಡಿ ಹತ್ರ ಕೇಳ್ತಂತೆ, ನನ್ಗೊಂದು ಬಲೂನ್ ಕೊಡ್ತೀರಾ ಅಂತ. ಎಲ್ಲ ಖಾಲಿ ಅವೊಂದು ಬ್ಲಾಕ್ ಬಲೂನ್ ತೆಗೆದುಕೊಂಡಂತೆ. ಅದು ಕೊಟ್ಟ ತಕ್ಷಣ ಮಗುಗೆಲ್ಲ ನನಗೆ ರೆಡ್ ಕಲರೇ ಬೇಕು, ಅದು ಚೆನ್ನಾಗಿತ್ತು, ಮೇಲೆ ಹೋಗ್ತಾ ಇತ್ತಲ್ಲ ಅದು ಅದೇ ಬೇಕು ನನಗೆ. ಇಲ್ಲಪ್ಪ ಇದು ತಗೋ, ಈ ಬ್ಲಾಕ್ ಬಲೂನು ಚೆನ್ನಾಗಿರುತ್ತೆ, ಬೇಡ ಬೇಡ ನನಗೆ ಬ್ಲಾಕ್ ಬಡ್ಡೇ ಬೇಕು ಅನ್ನುವಂತೆ. ಯಾಕೆ ಬ್ಲಾಕ್ ಬೇಡ ಅನ್ನಿಸ್ಕಿಲ್ಲ, ಕಪ್ಪು ಅದು ಚೆನ್ನಾಗಿಲ್ಲ ನೋಡಕ್ಕೆ, ಅದು ಆಮೇಲೆ ಮೇಲೆ ಹೋಗ್ತೇವೆ ಹೋದ್ರೆ ಅಂತೆ, ಅದು ನನಗೆ ಬೇಡ ಅಂತ ಹೇಳದಂತೆ. ಆ ಅಂಗಡಿಯವ್ರು ಹೇಳಿದಂತೆ, ಬಲೂನ್ ಮೇಲೆ ಹೋಗೋದು ಕಲರ್ ಇಂದಲ್ಲಪ್ಪ, ಅದ್ರೊಳಗಡೆ ಇರೋ ಸಬ್ಸ್ಟೆನ್ಸ್ ಇಂದ, ಅದ್ರೊಳಗಡೆ ಇರೋ ಇದು ಅಂಶದಿಂದ ಅದು ಮೇಲೆ ಹೋಗುತ್ತೆ, ಯಾವ ಕಲರ್ ಇದ್ರೆ ಏನೋ ಅಲ್ಲ. ಹಂಗೆ ಮಕ್ಕಳಲ್ಲಿ ನೀವು ರೂಪ, ಯಾರೋ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ಲ,
ಆ ಕಾಂಪ್ಲೆಕ್ಸ್ ಗಳಲ್ಲಿ ಇಟ್ಕೋಬಿಡಿ, ನೋಡಕ್ ಹೆಂಗಿದೀರ ಅನ್ನೋದ್ರ ಮೇಲೆ ಯಾರು ಬದುಕಲ್ ಸಕ್ಸಸ್ಫುಲ್ ಆಗಲ್ಲ, ಬೆಳೆಯಲ್ಲ. ನಿಮ್ಮೊಳಗಡೆ ಏನಿದೆ, ನಿಮ್ಮೊಳಗಡೆ ಇರೋ ಶಕ್ತಿಯಿಂದ ನೀವು ಬೆಳಿತೀರಾ, ನಿಮ್ಮೊಳಗಡೆ ಇರೋ ಶಕ್ತಿಯಿಂದ ನೀವು ಇಂಪ್ರೂವ್ ಆಗ್ತೀರಾ. ಸೊ ರೆಸ್ಪೆಕ್ಟ್ ದಟ್. ನಿಮ್ಮ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ. ತಂದೆ ತಾಯಿ ಗೌರವ ಕೊಡಿ, ಹಿರಿಯರು ಗೌರವ ಕೊಡಿ. ಚಿಕ್ಕ ಚಿಕ್ಕ ವಿಷಯಗಳು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಸಿಂಪಲ್ ವಿಷಯಗಳು, ಊಟ ತಿಂದ ನಿಮ್ಮ ತಟ್ಟೆ ನೀವೇ ತೆಗಿರಿ, ನಿಮ್ಮ ಬಟ್ಟೆ ನೀವೇ ಮಡಚಿರಿ, ಸಣ್ಣ ಪುಟ್ಟ ಮನೇಲಿ ಏನು ಬೈತಾ ಇರ್ತಾರಲ್ಲ ಇಂಥ ವಿಷಯಗಳು ಬದುಕಕ್ಕೆ ತುಂಬ ಇಂಪಾರ್ಟೆಂಟು. ಜೊತೆಗೆ ಒಬ್ರಿಗೊಬ್ರು ಗೌರವಿಸೋಣ, ಎಲ್ಲರನ್ನು ಪ್ರೀತಿಸೋಣ. ಆಮೇಲೆ ಇನ್ನೊಂದು, ಈ ವಯಸ್ಸಲ್ಲಿ ನಿಮ್ಮ ತಲೆಗಳಿಗೆ ಜಾತಿ ಅನ್ನೋದು ತುಂಬಿದ್ರೆ ಆ ಜಾತಿ ಕಿತ್ತಾಕ್ಬಿಡಿ. ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಇಂದ ಆ ಜಾತಿ ಅನ್ನೋ ವಿಷಯನೇ ಇರ್ಬೋದು. ನಿಮ್ ಕಲ್ಚರ್ ನಿಮ್ ಪದ್ಧತಿನ ಗೌರವಿಸ್ಕೊಳ್ಳಿ, ಅದನ್ ಮನಸ್ಸಲ್ಲಿ ಮನೆಯೊಳಗೆ ಇಟ್ಕೊಳ್ಳಿ, ಅದನ್ನ ಆಚೆ ತರಬೇಡಿ. ಬದುಕಲ್ಲಿ ಯೂಸ್ ಮಾಡಕ್ ಆಗಲ್ಲ ಅದನ್ನ, ಅದರಲ್ಲೇ ಬಿಟ್ಬಿಡಿ. ಆ ಕಲ್ಚರ್ ಬಗ್ಗೆ ಗೌರವ ಇರಲಿ, ಬಟ್ ನೆಕ್ಸ್ಟ್ ಜನರೇಷನ್ ನೀವೆಲ್ಲ, ಮುಂದಕ್ಕೆ ಆ ಜಾತಿ ಅನ್ನೋ ವಿಷಯನೇ ಇರಬಾರ್ದು. ನಿಮ್ಮ ಕ್ವಾಲಿಟಿ, ನಿಮ್ಮ ಸ್ಟಫ್ ಮೇಲೆ ನಿಮಗೆ ಗೌರವ ಸಿಗಬೇಕು ಅನ್ನೋ ನನ್ನ ಆಸೆ. ಎಲ್ರಿಗೂ ಒಳ್ಳೆ ಫ್ಯೂಚರ್ ಸಿಗಲಿ. ನಿಮ್ಗಳ ಬಗ್ಗೆ ನನಗೂ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ ದಿ ಬೆಸ್ಟ್. ಈ ದೇಶನ, ಇನ್ನು ಈ ರಾಜ್ಯನ, ಈ ದೇಶನ ದೊಡ್ಡ ಲೆವೆಲ್ ತಗೊಂಡೋಗುವಂತ ಶಕ್ತಿ ನಿಮ್ಮೆಲ್ರಿಗೂ ಇದೆ. ಆ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಥ್ಯಾಂಕ್ ಯು. ಸುನಾಮಿ ಸುಂಡುಗಳು ತಿರುಗಾಳಿ ಎಲ್ಲ ಯಾವಾಗಲೂ ಅದು ಬರುತ್ತೆ ಅಂದ್ರೆ ಭಯ ಇರುತ್ತೆ, ಬಂದು ಅಂದ್ರೆ ಅದ್ರ ಹವಾ ಇರುತ್ತೆ. ನಾನ್ ಬರೋರ್ಗು ಮಾತ್ರ ಬರೋರ ಬಂದ್ಮೇಲೆ. ಥ್ಯಾಂಕ್ ಯು. ಈ ಮಕ್ಕಳಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಫಸ್ಟ್ ಟೈಮ್ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಡೈರೆಕ್ಟ್ ಮಾಡ್ತಿದ್ದಾರೆ. ಒಳ್ಳೇದಾಗ್ಲಿ, ಹೆದರ್ಕೋಬೇಡಿ, ಎಲ್ಲದಕ್ಕೂ ಫಸ್ಟ್ ಟೈಮ್ ಇರುತ್ತೆ. ನಿಮ್ ಮನಸ್ಸಿಂದ ಮಾಡಿ ಅದೇ ಚೆನ್ನಾಗಿರುತ್ತೆ. ಮಕ್ಳು ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತಾರೆ, ಧೈರ್ಯವಾಗಿ ಮಾಡಿ. ಅಂಡ್ ಇನ್ನೊಂದು, ಸ್ಕೂಲಲ್ಲಿ ಥಿಯೇಟರ್ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ಳಿ. ರಂಗಭೂಮಿ ಅಂತ ಮಕ್ಳಿಗೆ ಹೆಂಗೆ ಬೇರೆ ಕ್ಲಾಸಸ್ ಇದೆಯೋ ಅದೇ ರೀತಿ ಅದನ್ನು ಒಂದು ಇಟ್ಕೊಳ್ಳಿ. ಅವರವರೇ ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಏನೋ ಕೆಲಸ ಮಾಡೋ ಥರದ್ದು ಇದ್ದಾಗ